ಯುದ್ಧಕ್ಕೆ ಕಳುಹಿಸುವುದು ಅಪರಾಧವೋ ಅಥವಾ ಇಲ್ಲವೋ? ಖಂಡಿತ ಅಪರಾಧವೇ. ಆದರೆ ಯಾವಾಗ ರಾಜ ಸ್ವತಃ ತನ್ನ ಧರ್ಮದಿಂದ ಹಿಂದೆ ಸರಿದಾಗ, ಯುದ್ಧ ಹಾಗೂ ಸಾಮರ್ಥ್ಯದ ಮಾರ್ಗದಲ್ಲಿ ನಡೆಯುವ ಬದಲು ಒಪ್ಪಂದದ ಮಾರ್ಗವನ್ನು ಆರಿಸಿಕೊಂಡಾಗ, ರಾಜನ ಶುಭಚಿಂತಕರು ಇನ್ನೇನು ತಾನೇ ಮಾಡಲು ಸಾಧ್ಯ? ಒಂದು ವೇಳೆ ರಾಜನ ದೃಷ್ಟಿಯಲ್ಲಿ ಇದು ಅಪರಾಧವಾದರೆ ನೀನು ನನಗೆ ಶಿಕ್ಷೆಯನ್ನು ಕೊಡಬಹುದು. ಶಿಕ್ಷೆ ನಿಮಗೆ ಖಂಡಿತವಾಗಿಯೂ ಸಿಗುತ್ತದೆ. ಎಲ್ಲಿಯವರೆಗೂ ನಾನು ಜೀವಂತವಾಗಿರುತ್ತೇನೋ ಅಲ್ಲಿಯವರೆಗೂ ನಾನು ನಿಮ್ಮನ್ನು ಅಸುರಲೋಕದಿಂದ ಹೊರಗಿಡುತ್ತೇನೆ. ನೀವು ಇಲ್ಲಿ ಇರಬಾರದು. ಅಸುರರಾಜ, ಹಾಗೆ ಮಾಡಬೇಡಿ. ಅಸುರ ಮಾತೆ ಇವರು. ಇದು ಶಿಕ್ಷೆಯಲ್ಲ, ವರದಾನ ನನ್ನ ಪಾಲಿಗೆ. ಈಗ ನಾನು ಕೂಡ ಸ್ವತಂತ್ರಳಾಗಿ ಏನಾದರೂ ಮಾಡಬಹುದು. ನನ್ನ ಪ್ರತಿಕಾರವನ್ನು ತೀರಿಸಿಕೊಳ್ಳುತ್ತೇನೆ. ಮಗನೇ, ನಮ್ಮ ಮೇಲೆ ಇಷ್ಟೊಂದು ಕೋಪವೇ? ಒಂದು ಸಾರಿ ನಿನ್ನ ತಾಯಂದಿರನ್ನು ಹಿಂದಿರುಗಿ ನೋಡುವುದು ಇಲ್ಲವೇ ಕಾರ್ತಿಕೇಯ? ಒಂದು ಮಾತು ಕೇಳಲೆ ಮಹಾದೇವ. ನಿಮ್ಮ ಕೈಯ ಸ್ಪರ್ಶ ಮಾತ್ರದಿಂದ ಎಲ್ಲ ನೋವು ದೂರವಾಗುತ್ತದೆ. ಆದರೂ ನೀವು ನಿಮ್ಮ ಮಗನನ್ನು ಏಕೆ ಸ್ಪರ್ಶಿಸುತ್ತಿಲ್ಲ? ಕ್ಷಣ ಮಾತ್ರದಲ್ಲಿ ಅವರ ನೋವು ಏಕೆ ದೂರ ಮಾಡುವುದಿಲ್ಲ? ಏಕೆಂದರೆ ಜೀವನದಲ್ಲಿ ಎಲ್ಲ ಸಮಸ್ಯೆಯ ಪರಿಹಾರವನ್ನು ಚಮತ್ಕಾರದಿಂದ ಮಾಡಲು ಸಾಧ್ಯವಿಲ್ಲ.
ಎಷ್ಟೋ ಬಾರಿ ಪರಿಸ್ಥಿತಿಯನ್ನು ಪ್ರಕೃತಿಯ ಮೇಲೆ ಬಿಟ್ಟು ಬಿಡುವುದು ಒಳ್ಳೆಯದು ನಂದಿ. ಕ್ಷಣ ಮಾತ್ರದಲ್ಲಿ ನೋವನ್ನು ದೂರ ಮಾಡುವುದಕ್ಕಿಂತ ಹೆಚ್ಚು ಸಾರ್ಥಕ ನೋವನ್ನು ಅನುಭವಿಸುವುದಾಗಿರುತ್ತದೆ. ಹಾಗೂ ತಾಯಿಯ ಸ್ಪರ್ಶ ಔಷಧಿಗಿಂತ ಹೆಚ್ಚು ಸಂತೋಷದಾಯಕವಾಗಿರುತ್ತದೆ. ದುಃಖ, ಕಷ್ಟ, ನೋವಿನ ಬಗ್ಗೆ ಎಂತಹ ಭಯ, ಇವು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿರುತ್ತದೆ. ಇವು ನಮಗೆ ಇಂದು ಕಣ್ಣೀರು ನೀಡಿ ನಮ್ಮ ಭವಿಷ್ಯವನ್ನು ಸುಂದರವಾಗಿರಿಸುತ್ತದೆ. ನಮಗೆ ಸಂತೋಷದ ನಿಜವಾದ ಅರ್ಥವನ್ನು ತಿಳಿಸುತ್ತದೆ. ಆದ್ದರಿಂದ ನೋವಿನಿಂದ ಓಡಿ ಹೋಗಬೇಡಿ, ಅದನ್ನು ಒಪ್ಪಿಕೊಳ್ಳಿ. ಅದರಿಂದ ನಿಮ್ಮ ನಾಳೆ ಸುಖಮಯವಾಗಿರುತ್ತದೆ, ಸುಖಮಯವಾಗಿರುತ್ತದೆ. ಕುಳಿತುಕೊಳ್ಳಿ. ನಿದ್ದೆ ಮಾಡಿಲ್ಲ ನಾನು, ಅಮ್ಮನಿಲ್ಲದೆ ನಿದ್ದೆ ಬರುವುದಿಲ್ಲ. ನಾಳೆ ಒಂದು ವೇಳೆ ಸ್ವರ್ಗಲೋಕದಲ್ಲಿ ನನ್ನ ಮಕ್ಕಳ ಸಾವಿನ ಭವ್ಯ ಉತ್ಸವ ನಡೆದರೆ, ಆಗ ಅಲ್ಲಿಂದಲೇ ಶಿವ ಮತ್ತು ಶಿವನ ಮಗನ ನಡುವೆ ಒಂದು ಅತಿ ದೊಡ್ಡ ಭಿನ್ನಾಭಿಪ್ರಾಯ ಉದ್ಭವವಾಗುತ್ತದೆ. ಇದು ಅಸುರ ಮಾತೆ ದ್ವಿತೀಯ ಪ್ರತಿಜ್ಞೆಯಾಗಿದೆ. ಅಸುರ ಮಾತೆ ದಿತಿ ಒಂದು ವೇಳೆ ಬೆಂಕಿಯ ಜೊತೆ ಆಟವಾಡಿದರೆ ಸುಟ್ಟು ಭಸ್ಮವಾಗಿ ಬಿಡುತ್ತೀರಾ ನೀವು. ಇದನ್ನು ನನ್ನ ಉಪದೇಶ, ಬುದ್ಧಿ, ಮಾತು ಅಥವಾ ಎಚ್ಚರಿಕೆ ಎಂದುಕೊಳ್ಳಿ. ಸಾಕ್ಷಾತ್ ಮಹಾದೇವ ಅವರು, ಒಂದು ವೇಳೆ ನೀವು ಅವರಿಗೆ ಸವಾಲು ಹಾಕಿದರೆ
ಆಗ ನಿಮ್ಮ ಸರ್ವನಾಶಕ್ಕೆ ನೀವೇ ಆಮಂತ್ರಣ ನೀಡಿದಂತೆ. ಸರ್ವನಾಶವಾಗುವುದು ಮಹಾದೇವನ ಸಂತೋಷದ್ದು. ನೀವು ಕೇವಲ ಪ್ರಾತಃ ಕಾಲದ ನಿರೀಕ್ಷೆ ಮಾಡಿ. ಇದೇನಿದು ಕಾರ್ತಿಕೇಯ, ಇಷ್ಟೊಂದು ಹೂಗಳು? ಇದಕ್ಕೂ ಮೊದಲು ಇಷ್ಟೊಂದು ಹೂಗಳನ್ನು ಅರ್ಪಿಸಿಲ್ಲ ನೀನು, ಏನು ವಿಷಯ? ಮಹಾದೇವ, ಏಕೆಂದರೆ ನನಗೆ ಇಲ್ಲಿ ಪದೇ ಪದೇ ಸಾಬೀತುಪಡಿಸಬೇಕಾಗುತ್ತದೆ, ತಂದೆ ಹಾಗೂ ಮಗನ ಸಂಬಂಧದಲ್ಲಿ ನಾನು ನಿಮ್ಮ ಬಗ್ಗೆ ಎಷ್ಟೇ ಕೋಪ ಮಾಡಿಕೊಂಡಿದ್ದರೂ ಕೂಡ ಒಬ್ಬ ಭಕ್ತನ ರೂಪದಲ್ಲಿ ನನ್ನ ಭಗವಂತನ ಪೂಜೆಯಲ್ಲಿ ಯಾವುದೇ ಕೊರತೆಯಾಗಲು ಬಿಡುವುದಿಲ್ಲ. ಪ್ರಣಾಮಗಳು ಮಹಾದೇವ, ಪ್ರಣಾಮಗಳು ದೇವಿ. ಪ್ರಣಾಮಗಳು ದೇವರ್ಷಿ. ಸದಾ ಸಂತೋಷವಾಗಿರಿ. ಏನಾಯಿತು, ನೀವೆಲ್ಲರೂ ಸಿದ್ಧರಾಗಿಲ್ಲವೇ? ಇಂದು ಸ್ವರ್ಗಲೋಕದಲ್ಲಿ ಕುಮಾರ ಕಾರ್ತಿಕೇಯನಿಗೆ ಗೌರವ ಸಲ್ಲಿಸಲು ಒಂದು ಭವ್ಯವಾದ ಸಮಾರಂಭವನ್ನು ಆಯೋಜಿಸಲಾಗಿದೆ, ಆದರೆ ನೀವುಗಳು ಇನ್ನೂ ಸಿದ್ಧರಾಗಿಲ್ಲ. ನೆನಪಿದೆಯೇ ಇಲ್ಲವೇ? ದೇವರ್ಷಿಗಳೇ, ಇಷ್ಟೊಂದು ಮಹತ್ವಪೂರ್ಣವಾದ ದಿನವನ್ನು ನಾವು ಹೇಗೆ ತಾನೇ ಮರೆಯಲು ಸಾಧ್ಯ? ನೀವು ಇರಿ, ನಾವು ಈಗಲೇ ಸಿದ್ಧರಾಗಿ ಬರುತ್ತೇವೆ. ಅಯ್ಯೋ ನಂದಿ ಗಣಗಳೇ, ನನ್ನ ಮಾತು ಕೇಳಿ ಕೇಳಿ ಕೇಳಿ. ನೀವೇಕೆ ಸಿದ್ಧರಾಗಲು ಹೋಗುತ್ತಿದ್ದೀರಿ? ಆ ಸಮಾರಂಭದಲ್ಲಿ ಕೇವಲ
ಮಹಾದೇವ, ದೇವಿ ಪಾರ್ವತಿ ಹಾಗೂ ಕಾರ್ತಿಕೇಯನನ್ನು ಆಮಂತ್ರಿಸಲಾಗಿದೆ. ಅಂದರೆ ಇಂದ್ರದೇವ ನಮ್ಮನ್ನು ಆಮಂತ್ರಿಸಿಲ್ಲವೇ? ಸ್ವರ್ಗಲೋಕದಲ್ಲಿ ಸ್ವಾದಿಷ್ಟವಾದ ಊಟ ಸಿಗುತ್ತದೆ ಎಂದು ನಿನ್ನೆ ರಾತ್ರಿಯಿಂದ ಊಟ ಕೂಡ ಮಾಡಿಲ್ಲ. ನಾನು ಕೂಡ ಕುಮಾರ ಕಾರ್ತಿಕೇಯನ ಗೌರವ ಸಮಾರಂಭಕ್ಕೆ ಹೋಗಬೇಕಿತ್ತು. ಮಹಾದೇವ, ನೀವು ನಮ್ಮನ್ನು ಬಿಟ್ಟು ಹೇಗೆ ತಾನೆ ಹೋಗುತ್ತೀರಿ? ನೀವು ನಮ್ಮನ್ನು ಬಿಟ್ಟು ಹೇಗೆ ತಾನೆ ಹೋಗುತ್ತೀರಿ? ನೀವು ನಮ್ಮನ್ನು ಬಿಟ್ಟು ಹೇಗೆ ತಾನೆ ಹೋಗುತ್ತೀರಿ? ಜೀವನದಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತದೆ. ಆದರೆ ನಿಮಗೆ ಗೊತ್ತೇ ಜೀವನದ ಅತಿ ದೊಡ್ಡ ಸೋಲು ಯಾವುದೆಂದು? ನಮಗಿರುವ ಅವಕಾಶಗಳಿಗೆ ಬೆನ್ನು ತೋರಿಸಿ ಬರುವುದು. ಈ ಜಗತ್ತಿನಲ್ಲಿ ಅಂತಹ ಎಷ್ಟೋ ಮನುಷ್ಯರಿದ್ದಾರೆ, ಅವರಲ್ಲಿ ಬಲ, ಬುದ್ಧಿ ಹಾಗೂ ಪರಿಶ್ರಮದ ಅದ್ಭುತ ಸಂಗಮವಿದೆ. ಆದರೆ ಅವರು ಪ್ರಯತ್ನ ಪಡಲು ಹೆದರುತ್ತಾರೆ. ಅವರ ಮೇಲೆ ನಂಬಿಕೆ ಇರದ ಕಾರಣ ಎಂದಿಗೂ ಯಾತ್ರೆಯನ್ನೇ ಪ್ರಾರಂಭ ಮಾಡುವುದಿಲ್ಲ. ಆದ್ದರಿಂದ ಗೆಲುವಿನ ರುಚಿಯನ್ನು ನೋಡಬೇಕೆಂದರೆ ಧೈರ್ಯವನ್ನು ಕಳೆದುಕೊಳ್ಳಬೇಡಿ ಹಾಗೂ ಎಂದಿಗೂ ಅವಕಾಶಗಳ ಬಾಗಿಲನ್ನು ಮುಚ್ಚಬೇಡಿ. ಓ